ॐ नमः शिवाय। ॐ नमः शिवाय। ॐ नमः शिवाय। ॐ नमः शिवाय। ಮೊದಲಿಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಒಂದು ಯುಕ್ತಿಯಂತೆ ಯಾವನನ್ನ ಗುರುಗಳು, ಕ್ಷತ್ರಿಯ ಬ್ರಹ್ಮನಿಷ್ಠರು, ಲೀಲಾ ಅವಧೂತ ಮೂರ್ತಿಗಳು, ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಸಿದ್ಧಾರೂಢ ಮಠ ಪರಮಾಮಿಯ ಪರಮ ಪೂಜ್ಯರನ್ನು ಎಲ್ಲರ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ನಮ್ಮ ಯಾವ ನಮ್ಮ ಪಲಭಾವಿ ಗ್ರಾಮದ ನಡೆದಾಡುವ ದೇವರು, ಮಾತನಾಡುವ ದೇವರು ಶ್ರೀ ಕ್ಷತ್ರಿಯ ಬ್ರಹ್ಮನಿಷ್ಠ ಶಂಕರಯ್ಯ ಮಹಾಸ್ವಾಮೀಜಿಯವರನ್ನು ಕೂಡ ಎಲ್ಲರ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ನಮ್ಮ ಆರುಢ ಜ್ಯೋತಿ ಗ್ರಂಥಗಳ ಅಧಿಕಾರ ವೇದಾಂತ ಕೇಸರಿ ಶ್ರೀಮನ್ ಜಗದ್ಗುರು ಶಿವಪುತ್ರೇಶ್ವರ ಅಪ್ಪಾಜಿಯವರನ್ನು ಕೂಡ ಎಲ್ಲರ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ನಮ್ಮ ಆರುಢ ಸಾಮ್ರಾಜ್ಯದ ಸಿದ್ಧಾರೂಢರ ಕರ ಸಂಜಾತರು, ಮೌನಯೋಗಿಗಳು, ಮಹಾಜ್ಞಾನಿಗಳು, ತ್ಯಾಗಜೀವಿಗಳು ಶ್ರೀಮನ್ ಜಗದ್ಗುರು ಗುರುನಾಥರುಡ ಅಪ್ಪಾಜಿಯವರನ್ನ ಕೂಡ ಎಲ್ಲರ ಹೃದಯದಲ್ಲಿ ಸ್ಮರಣೆ ಮಾಡ್ತಾ, ಅದೇ ರೀತಿ ಯಾವ ನಮ್ಮ ಈ ಕಥೆಯ ಕಥಾನಾಯಕರು ವೇದಾಂತ ಕೇಸರಿ ಭಕ್ತರಿಗೋಸ್ಕರನೇ ಕಾಮಧೇನು ಕಲ್ಪವೃಕ್ಷವಾದಂತಹ ಶ್ರೀಮನ್ ಜಗದ್ಗುರು ಸಿದ್ಧಾರೂಢ ಅಪ್ಪಾಜಿಯವರನ್ನ ಕೂಡ ಎಲ್ಲರ ಹೃದಯದಲ್ಲಿ ಸ್ಮರಣೆ ಮಾಡ್ತಾ. ಸುಜನ ಸ್ನೇಹಿತರೆ, ಇವತ್ತಿನ ಕಥೆ ಬಹಳ ಸುಂದರವಾದ ಕಥೆ ಇದೆ. ಗುರು ಸೇವೆಯನ್ನು ನಾವು ಯಾವ ರೀತಿ ಮಾಡಬೇಕು, ಗುರು ಸೇವೆಯನ್ನ ನಾವು ಯಾವ ರೀತಿ ಮಾಡಬೇಕು, ಯಾವ ಭಾವವನ್ನು ಇಟ್ಟುಕೊಂಡು ಮಾಡಬೇಕು ಅಂತಕ್ಕಂಥ ಒಂದು ಅದ್ಭುತವಾದಂತಹ ಕಥೆ ಇದೆ ಇವತ್ತಿನ ಕಥೆ. ಹೆಂಗೆ ಮಾಡ್ಬೇಕಂತಾರೆ ಗುರು ಸೇವಾ, ಅದ್ಭುತವಾಗಿ ಮಾಡಬೇಕು ಸ್ನೇಹಿತರೆ. ಒಂದು ಉದಾಹರಣೆ ಬರುತ್ತೆ, ಸಿದ್ಧಾರೂಢರ ಚರಿತ್ರೆಯಲ್ಲಿ ಬಹಳ ಅದ್ಭುತವಾದಂಥ ಕಥೆ ಅಂತ ನಾನು ಭಾವಿಸಿದ್ದೇನೆ ಈ ಕಥೆಯನ್ನು. ಸಿದ್ಧಾರೂಢರಿಗೆ ಚನ್ನಮಲ್ಲಪ್ಪನ ಅಂತಕ್ಕಂಥ ಒಬ್ಬ ಬಹಳ ಭಕ್ತ ಇರ್ತಾನೆ, ಬಹಳ ಸದೃಢವಾಗಿ ಗುರುವಿನ ಮೇಲೆ ಭಕ್ತಿ ಇದ್ದ, ಸಿದ್ಧಾರೂಢರ ಮೇಲೆ ಭಕ್ತಿ ಇದ್ದ. ಅವನ ಹೆಸರು ಬಂದ್ಬಿಟ್ಟು ಚನ್ನಮಲ್ಲಪ್ಪ ಅಂತ. ಸಂಸಾರದಲ್ಲಿ ಎಲ್ಲವನ್ನ ಸಂಸಾರದಲ್ಲಿ ಮುಳುಗಿ ಎದ್ದು ಕಷ್ಟಗಳನ್ನು ನೋಡಿ ಏರಿಳಿತಗಳನ್ನು ನೋಡಿರತಕ್ಕಂಥ ಜೀವಿ ಚನ್ನಮಲ್ಲಪ್ಪ. ಬೆಂದೋಗಿದ್ದ ಅವ ಸಂಸಾರದ ಕಷ್ಟಗಳನ್ನು ಸಹಿಸಿಕೊಂಡು 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 ಬೆಂದೋಗಿದ್ದ ಸಜ್ಜನ ಸ್ನೇಹಿತರೆ. ಆದರೆ ಅವನು ಜ್ಞಾನ ಎತ್ತು, ಒಂದು ಸ್ವಲ್ಪ ಜ್ಞಾನ ಭಂಡಾರ ಪರಮಾತ್ಮ ಭಗವಂತ ಕೊಟ್ಟಿದ್ದ. ಸಂಸಾರದಲ್ಲಿ ಈ ಬಂಧು ಮಿತ್ರರು ಯಾರೂ ನಮ್ಮ ಕಷ್ಟಕ್ಕೆ ಬರೋದಿಲ್ಲ, ಹೆಂಡತಿಯು ಕೂಡ ಕಷ್ಟಕ್ಕೆ ಬರೋದಿಲ್ಲ, ಮಕ್ಕಳು ಕೂಡ ಕಷ್ಟಕ್ಕೆ ಬರೋದಿಲ್ಲ, ಬಂಧು ಭಗಿನಿಯರು ಕೂಡ ಕಷ್ಟಕ್ಕೆ ನಮ್ಮ ಕಷ್ಟಕ್ಕೆ ಆಗೋದಿಲ್ಲ. ಆಗೋದಿಲ್ಲ ಇದ್ದಾಗ ಆಡ್ಕೊಂಡು ನಗುತ್ತಾರೆ, ಸತ್ತಾಗ ಬಡ್ಕೊಂಡು ಅಳ್ತಾರೆ, ಸತ್ತ ಮೇಲೆ ಕುಣಿತಗೆ ಮೋಸ್ತಾರೆ. ಈ ಬಂಧುಗಳು ನಮ್ಮ ಕಷ್ಟಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ಯುಕ್ತಿ ಚನ್ನಮಲ್ಲಪ್ಪನ ಗೊತ್ತಿತ್ತು, ಜ್ಞಾನ ಇತ್ತವಂಗ. ನಮ್ಮ ಕಷ್ಟ ಕಾಲಕ್ಕೆ ಯಾರಾದರೂ ಬರ್ತಾರೆ ಅಂದರೆ ಅದು ಗುರುನಾಥ ಒಬ್ಬನೇ, ಗುರು ಒಬ್ಬನೇ ಅಂತಕ್ಕಂಥ ಜ್ಞಾನ ಚನ್ನಮಲ್ಲಪ್ಪಗಿತ್ತು. ಒಂದಿನ ನಿರ್ಧಾರ ಮಾಡ್ತಾನೆ, ಬಹಳಷ್ಟು ಸಿದ್ಧಾರೂಢರ ಮಠಕ್ಕೆ ಹೋಗಿ, ಸಿದ್ಧಾರೂಢರ ಮಠಕ್ಕೆ ಹೋಗಿ ಪ್ರತಿನಿತ್ಯ ಮುಂಜಾನೆನೂ ಹೋಗ್ತಿದ್ದ, ಸಾಯಂಕಾಲನೂ ಹೋಗ್ತಿದ್ದ. ಈ ಸಂಸಾರದಲ್ಲಿ ಏನು ಹೇಳಪ್ಪ ಅಂತಂದ್ಬಿಟ್ಟು ಸಿದ್ಧಾರೂಢರ ಸೇವೆನೇ ಮಾಡ್ಕೋತ ಮಠದಾಗಿದ್ದ, ಭಜನೆಯನ್ನು ಮಾಡ್ತಾ, ನಮಸ್ಮರಣೆ ಮಾಡ್ತಾ, ಮಠದಲ್ಲಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ, ಪ್ರತಿನಿತ್ಯ ಜೀವನವನ್ನು ಇದೇ ರೀತಿ ತೊಡಗಿಸ್ತಾ ಇದ್ದ. ಬಹಳ ಕಿತ್ತು ತಿನ್ನುವ ಬಡತನ. ಒಂದಿನ ಹೆಂಡತಿ ಬೈತಾಳ, ನೀ ಅರೆ ಮಠವನ್ನ ಸೇರಿಬಿಟ್ಟು ಇಲ್ಲಿ ಎರಡು ಮಕ್ಕಳದಾವ, ನಾವದವಿ, ನಾವು ಹೆಂಗೆ ಹೊಟ್ಟಿ ತುಂಬ್ಕೋಬೇಕು ಅಂತ ಏನು ಪ್ರತಿನಿತ್ಯ ಬೇಳಿಕ ಆರಂಭ ಮಾಡ್ತಾಳೆ. ಹೇಳ್ತಾಳ ಬೇದ, ಹೇಳ್ತಾಳ ನಿನ್ನ ಕಟ್ಕೊಂಡು ನನಗೆ ದರಿದ್ರ ಗಂಟು ಬಿತ್ತು ಅಂತ ಚನ್ನಮಲ್ಲಪ್ಪನಿಗೆ ಹೆಂಡತಿ ಬಹಳಷ್ಟು ಕ್ರೂರವಾಗಿ ಬೇಯಲಿಕ್ಕೆ ಆರಂಭ ಮಾಡ್ತಾಳೆ. ಬಹಳಷ್ಟು ಮನಸ್ಸಿಗೆ ನೋವು ಆಗುತ್ತೆ. ಒಂದಿನ ಅವನಿಗೆ ಏನು ಬೇಯ್ತಾಳೆ ಗೊತ್ತಾ ಸಜ್ಜನ ಸ್ನೇಹಿತರೆ, ನಿನ್ನ ಕಟ್ಕೊಂಡು ನನಗೆ ದರಿದ್ರ ಗಂಟು ಬಿತ್ತು, ಇಲ್ಲಾದರೆ ನನಗೆ ನೀನು ಆ ವಿಚೇತನವನ್ನು ಕೊಡು, ಅಂದರೆ ಡ್ರೈವರ್ಸ್ ಕೊಡು, ನಾನು ಬೇರೆದವನು ಹೋಗಿ ಮದುವೆ ಆಗ್ತೀನಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಚನ್ನಮಲ್ಲಪ್ಪನಿಗೆ ಅವನ ಹೆಂಡತಿ ಇಡ್ತಾಳೆ. ಬೇರೆ ಶ್ರೀಮಂತನಾದರೂ ನಾನು ಮದುವೆ ಆಗ್ತಾನ, ನಾನು ಹೋಗಿಬಿಡ್ತಾನ, ನನ್ನ ಮಕ್ಕಳ ಮರಿ ಎಲ್ಲ ಕಟ್ಕೊಂಡು ಹೋಗಿಬಿಡ್ತಾನ, ಬೇರೆದವ್ರ ಮದುವೆ ಆದರೆ ಹೊಟ್ಟೆ ತುಂಬ್ತೈತಿ ಅಂತಂದ್ಬಿಟ್ಟು ಘೋರವಾದಂಥ ಒಂದು ಮಾತನ್ನು ಚನ್ನಮಲ್ಲಪ್ಪನಿಗೆ ತನ್ನ ಹೆಂಡತಿ ಚನ್ನಮಲ್ಲಪ್ಪನ ಹೆಂಡತಿ ಹೇಳ್ತಾಳೆ. ಆಗ ಚನ್ನಮಲ್ಲಪ್ಪ ಹೋಗಬಹುದು, ಹಾ ಬಂಧುಗಳು ಬರೋದಿಲ್ಲ, ನಾಳೆ ನಿನ್ನ ಕಷ್ಟ ಕಾಲಕ್ಕೆ ನಿನ್ನ ಹೆಂಡರು ಮಕ್ಕಳು ಬರೋದಿಲ್ಲ, ಜೀವನ ಅನ್ನೋದು ಮೂರು ದಿನದ ಸಂತೆ, ಜನನ ಬದುಕು ಮರಣ, ಒಂದಿನ ಜನಿಸ್ತೀವಿ, ಒಂದಿವ್ಸ ಬದುಕ್ತೀವಿ, ಮರುದಿನ ಸಾಯ್ತೀವಿ, ಇಷ್ಟೇ ಜೀವನ ಅಂತಕ್ಕಂಥ ಒಂದು ಯುಕ್ತಿಯನ್ನು ಚನ್ನಮಲ್ಲಪ್ಪ ತಿಳ್ಕೊಂಡು ಬಿಟ್ಟಿದ್ದ. ಎಲ್ಲವನ್ನ ತ್ಯಜಿಸಿ ಎಂಡರು ಮಕ್ಕಳನ್ನ ಬಿಟ್ಟು ಕಟ್ಟ ಕಡೆಗೆ ಮುಕ್ತಿ ಅಂತಕ್ಕಂಥದ್ದು ಎಲ್ಲಾದರೂ ಇದ್ರೆ ಅದು ಗುರುವಿನ ಪಾದದಲ್ಲಿದೆ, ಅದು ಸಿದ್ಧಾರೂಢರ ಪಾದದಲ್ಲಿದೆ ಅಂತಕ್ಕಂಥ ಒಂದು ಶಕ್ತಿಯನ್ನು ತಿಳ್ಕೊಂಡ ಸೀದಾ ಸಿದ್ಧಾರೂಢರ ಮಠಕ್ಕೆ ಮಾತು ಹೋಗ್ತಾನ. ಎಲ್ಲ ವೃತ್ತವನ್ನ
ಸಿದ್ಧಾರೂಢರ ಮುಂದೆ ಹೇಳ್ತಾನೆ ಸಿದ್ಧಾರೂಢ ಅಪ್ಪರ ಮುಂದೆ ಯಪ್ಪ ಹಿಂಗಾತು ಹಿಂಗಾತು ನನ್ನ ಹೆಂಡತಿ ಆ ಮನೆ ಬಿಟ್ಟು ಅವ್ರ ತವರ ಮನೆಗೆ ಹೋದ್ಬಿಟ್ಲು ನಾನು ಮಾತ್ರ ಕಟ್ಟ ಕಡೆಗೆ ನಿನ್ನ ಪಾದಕ್ಕೆ ಬಂದನೆಪ್ಪ ಹೆಂಗಾದರೂ ಮಣ್ಣನ್ನು ಉದ್ಧಾರ ಮಾಡು ಅಂತ ಬಹಳ ಘೋರದಿಂದ ಕರುಣೆ ಮೂರ್ತಿಯಿಂದ ಚನ್ನಮಲ್ಲಪ್ಪ ಕೇಳ್ಕೊತಾನೆ ಕರುಣಾಮಯಿರಿ ಆತಪ್ಪ ನನ್ನ ಸಂಕಲ್ಪದಂತೆ ಆಗಲಿ ಅಂತ ಆಶೀರ್ವಾದ ಮಾಡಿ ಮಠದಲ್ಲಿ ಇರಲು ಅನುಮತಿ ಕೊಟ್ಟರು ಚನ್ನಮಲ್ಲಪ್ಪನಿಗೆ ಸಜ್ಜನ ಸ್ನೇಹಿತರೆ ಚನ್ನಮಲ್ಲಪ್ಪ ಪ್ರತಿನಿತ್ಯ ಬಹಳ ಬಷ್ಟು ಭಕ್ತಿಯಿಂದ ಸಿದ್ಧಾರೂಢರ ಸೇವೆಯನ್ನ ಮಾಡ್ತಾ ಮಠದಲ್ಲಿ ಕೆಲಸಗಳನ್ನು ಮಾಡ್ತಾ ಮಠದ ಅಂಗಳದ ಕಸ ಒಡಿಸುವುದಾಗಿದ್ದು ನೀರನ್ನು ಆಯಿಸೋದಾಗಿರ್ಬೋದು ಮಠದಲ್ಲಿ ಇರತಕ್ಕಂಥ ಎಲ್ಲ ಸೇವೆಯನ್ನು ಮಾಡ್ತಾನೆ ಚನ್ನಮಲ್ಲಪ್ಪ ಎಷ್ಟು ಸೇವೆಯನ್ನು ಮಾಡ್ತಾನೆ ಗೊತ್ತೇನು ಸಿದ್ಧಾರೂಢಪ್ಪನವರು ಸಾಕ್ ಅನುತನಕ ಅವರ ಮಲ್ಲೆ ಊಟ ಅವರ ಪ್ರಸಾದ ಆಗಿ ಸಾಕ್ ಅನುತಕ ಅವರ ಕಾಲನ್ನು ಒತ್ತಿದ್ದ ಕಾಲನ್ನು ಒತ್ತಿದ್ದ ಸಿದ್ಧಾರೂಢಪ್ಪನವ್ರಿಗೆ ಸ್ಥಾನಕ್ಕೆ ಬಿಸಿನೀರು ಮುಂಜಾನೆ ಅವ್ರಿಗಿಂತ ಬೇಗನೆ ಎದ್ದು ಬಿಸಿನೀರನ್ನು ಕಾಯಿಸಿ ಸಿದ್ಧಾರೂಢಪ್ಪನವರ ಸ್ಥಾನಕ್ಕೆ ತಯಾರು ಮಾಡ್ತಿದ್ದ ಚನ್ನಮಲ್ಲಪ್ಪ ಅಷ್ಟು ಭಕ್ತಿ ಮಾಡ್ತಿದ್ದ ಅಷ್ಟು ಸೇವೆಯನ್ನು ಮಾಡ್ತಿದ್ದ ಸಿದ್ಧಾರೂಢಪ್ಪನವರು ಪ್ರಸಾದ ಮಾಡಿ ರಾತ್ರಿ ಸಮಯದಲ್ಲಿ ಮಲಗಲಿಕ್ಕೆ ಕೋಣೆಗೆ ಹೋದಾಗ ಸಿದ್ಧಾರೂಢಪ್ಪನವ್ರಿಗೆ ಹಾಸಿಗೆಯನ್ನು ಆಸಿ ಸಮೃದ್ಧವಾಗಿ ಹಾಸಿಗೆಯನ್ನು ಆಸಿ ಸಿದ್ಧಾರೂಢಪ್ಪನವ್ರಿಗೆ ಮಲಗಿಸಿ ನಿದ್ದೆ ಹತ್ತು ತನಕ ಅಲ್ಲೇ ನಿಂತು ಸಿದ್ಧಾರೂಢಪ್ಪನವ್ರು ನಿದ್ದೆ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಆತ ತಾ ಹೊರಗೆ ಬಂದು ಕೋಣೆಯಿಂದ ಹೊರಗೆ ಬಂದು ಅಲ್ಲೇ ಬಾಗಲಲ್ಲೇ ಮಲಗುತ್ತಿದ್ದ ಏನಾದರೂ ಒಂದು ಸೂಜಿ ಬಿದ್ದರೂ ಕೂಡ ಸಪ್ಪಳಾದರೂ ಕೂಡ ದಟ್ಟನೆ ಎಚ್ಚರ ಆಗ್ತಿರ್ತವಂಗೆ ಅಷ್ಟು ಘೋರವಾಗಿ ಸಿದ್ಧಾರೂಢಪ್ಪನವರನ್ನ ಅಷ್ಟು ಸೇವೆ ಮಾಡ್ತಿದ್ದ ಏನಾದರೂ ರಾತ್ರಿ ಸಪ್ಪಳಾದ್ರೆ ಪಟ್ನೆ ಹೇಳ್ತಿದ್ದ ಸಿದ್ಧಾರೂಢಪ್ಪನವ್ರ ಕಡೆ ನೋಡ್ತಿದ್ದ ಅಪ್ಪಾರ ಮಾಡ್ಕೊಂಡಿದ್ದಾರಂದ್ರೆ ಅಪ್ಪಾರ ಮಾಡ್ಕೊಂಡಾರ ಅಂತಂದು ನೋಡಿ ಮತ್ತೆ ಅಲ್ಲೇ ಬಾಗಲ್ದಾಗ ಮನ್ಕೋತಿದ್ದ ಸಜ್ಜನ ಸ್ನೇಹಿತರೆ ಅಷ್ಟು ಸೇವಾ ಮಾಡ್ತಿದ್ದ ಬಹಳಷ್ಟು ನಂಬಿಕೆ ಇಟ್ಟಿದ್ದ ಗುರುವಿನ ಮೇಲೆ ಗೊತ್ತಿತ್ತು ಅವನಿಗೆ ಗುರುವಿನ ಮೇಲೆ ನಂಬಿಕೆ ಇಟ್ಟರೆ ಯಾರು ಕೆಟ್ಟ ಈ ಜಗತ್ತಲ್ಲಿ ಕೆಟ್ಟಿಲ್ಲ ಗುರುವಿನ ಮೇಲೆ ನಂಬಿಕೆ ಇಡೋಣ ಅಂತಂದಷ್ಟು ಅಷ್ಟು ಒಂದು ಘೋರವಾದಂಥ ಸತ್ಯ ಗೊತ್ತಾಗಿತ್ತು ಅವನಿಗೆ ಒಂದಿನ ಏನಾಗುತ್ತೆ ಅಂದರೆ ಸಿದ್ಧಾರೂಢಪ್ಪನವರು ಯಥಾ ಪ್ರಕಾರ ಹೋಗಿ ಮಲ್ಕೊಂಡಿದ್ರು ಇವನು ಕೂಡ ಬಾಗಲಲ್ಲಿ ಮಲ್ಕೊಂಡಿದ್ದ ಒಂದಿನ ಘೋರವಾದಂಥ ಘಟಸರ್ಪ ಒಂದು ನಾಗರ ಅವು ಬರುತ್ತೆ ಬಂದು ಅದು ಸವಕಾಸ ಸಿದ್ಧಾರೂಢರು ಏನು ಮಲಗಿದ್ರು ಆ ಒಂದು ಕೋಣೆಗೆ ಹೋಗ್ತಾ ಇರುತ್ತೆ ಚನ್ನಮಲ್ಲಪ್ಪನಿಗೆ ಎಚ್ಚರ ಆಗಿಬಿಡುತ್ತೆ ಎಚ್ಚರ ಆಗುತ್ತೆ ನೋಡ್ತಾನೆ ಅಪ್ಪರ ಹತ್ರ ಒಂದು ಘೋರವಾದಂಥ ವಿಷದ ಹಾವು ಹೊಂಟಿದೆ ಅಂತಕ್ಕಂಥ ಸುದ್ದಿಯನ್ನು ತಿಳ್ಕೊಂಡು ಏನು ಮಾಡ್ತಾನಂದರೆ ತನ್ನ ಜೀವದ ಪರಿಯಲ್ಲದೆ ಆ ಹಾವಿನ ಬಾಲ ಹಿಡಿದ ಜಗ್ಗಿ ಅದನ್ನ ಹಿಂಗೆ ಸುತ್ತಾಕಿ ಜಗ್ಗಿ ಏನು ಮಾಡ್ತಾನೆ ದೂರಿಂಗೆ ಎಸೆದು ಬಿಡ್ತಾನೆ ಹಾವನ ಅಷ್ಟರಲ್ಲಿ ಅದು ಹಾವು ಏನು ಮಾಡಿತ್ತು ಅವನ ಕೈಗೆ ಕಚ್ಚಿತ್ತು ಚನ್ನಮಲ್ಲಪ್ಪನಿಗೆ ಕೈ ಕಚ್ಚಿತ್ತು ಆದರೆ ಆ ಕಚ್ಚಿದ ಪರಿವೇ ಇಲ್ಲದೆ ಸಿದ್ಧಾರೂಢರಿಗೆ ಏನು ಮಾಡಲಿಲ್ಲದ ಹಾವ ಚಲೋ ಆತ ಅಂದ್ಬಿಟ್ಟು ಮತ್ತೆ ಶಿವನಾಮ ಸ್ಮರಣೆ ಮಾಡ್ತಾ ಹಾವನ ಬಿಸಾಕಿ ಮತ್ತೆ ಮಲ್ಕೋತಾನ ಅಲ್ಲೇ ನಿದ್ದೆ ಮಾಡ್ತಾನೆ ಮತ್ತೆ ಬಗಲ್ದಾಗ ಕುಂತು ಮತ್ತೆ ಮಲ್ಕೋತಾನ ಮುಂಜಾನೆ ಆಗುತ್ತೆ ಸಿದ್ಧಾರೂಢಪ್ಪನವರು ಬರ್ತಾರ ನೋಡ್ತಾರ ಚನ್ನಮಲ್ಲಪ್ಪ ಇನ್ನೂ ಮಲ್ಕೊಂಡಿದ್ದ ಅವಾಗ ಸಿದ್ಧಾರೂಢಪ್ಪನವರು ಯೋಚನೆ ಮಾಡ್ತಾರೆ ಇಲ್ಲ ಪ್ರತಿನಿತ್ಯ ನನಗಿಂತ ಬೇಗ ಎದ್ದು ನನಗೆ ಸ್ಥಾನಕ್ಕೆ ನೀರು ಕಾಯಿಸಿ ಕೊಡ್ತಕ್ಕಂಥ ಚನ್ನಮಲ್ಲಪ್ಪ ಇವತ್ತು ಯಾಕೋ ಎದ್ದಿಲ್ಲಲ್ಲ ಅಂತ ಸಿದ್ಧಾರೂಢರು ಅವನ ಮುಖದಲ್ಲಿ ಸಿದ್ಧಾರೂಢರು ಆ ಚನ್ನಮಲ್ಲಪ್ಪನ ಒಂದು ಮುಖಕ್ಕೆ ದೃಷ್ಟಿಯನ್ನು ಹಾಸಿ ನೋಡ್ತಾರೆ ಎಲ್ಲವನ್ನ ತಿಳಿದಂಥ ಪರಮಾತ್ಮ ಸರ್ವವನ್ನ ತಿಳಿದಂಥ ಸರ್ವೇಶ್ವರ ಸಿದ್ಧಾರೂಢಪ್ಪನವರು ಗೊತ್ತಾಗುತ್ತೆ ಸಿದ್ಧಾರೂಢಪ್ಪನವ್ರಿಗೆ ರಾತ್ರಿ ಆದಂಥ ವಿಚಾರ ಗೊತ್ತಾಗುತ್ತೆ ಇಲ್ಲ ರಾತ್ರಿ ಸಮಯದಲ್ಲಿ ಒಂದು ನಾಗರ ಹಾವು ಬಂದಿತ್ತು ಇವನು ನನ್ನ ಅದು ಆ ನಾಗರ ಹಾವು ನನ್ನ ಹತ್ರ ಬರುತ್ತೆ ಅಂದ್ಬಿಟ್ಟು ತನ್ನ ಜೀವದ ಪರಿಯಲ್ಲದೆ ಆ ನಾಗರ ಹಾವನ ಹಿಡಿದಿದ್ದಾನೆ ಹಾವು ಕಚ್ಚಿದೆ ಚನ್ನಮಲ್ಲಪ್ಪನ ಪ್ರಾಣ ಹೋಗಿದೆ ಅಂತ ಸಿದ್ಧಾರೂಢಪ್ಪನವ್ರಿಗೆ ಗೊತ್ತಾಗುತ್ತೆ ಆಗ ಸಿದ್ಧಾರೂಢಪ್ಪನವ್ರು ಸರ್ವವನ್ನ ತಿಳಿದವ್ರಿ ಮುಂದೆ ಆಗುದನ್ನು ಹೇಳೋರು ಜ್ಞಾನಿಗಳು ರಾತ್ರಿ ಆಗಿದ್ದು ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲವನ್ನ ಅರ್ಥಂಥ ಪರಮಾತ್ಮ ಸದ್ಗುರು ಸಿದ್ಧಾರೂಢಪ್ಪನವರು ಅವನ ತಲೆ ಮೇಲೆ ಹಸ್ತವನ್ನು ಇಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ನುಡಿತಾ ಚನ್ನಮಲ್ಲಪ್ಪ ಹೇಳಪ್ಪ ಬೆಳಗಾಗಿದೆ ಹೇಳು ಎಷ್ಟೊಂದು ಮನ್ಕೊಳ್ತೀಯ ತಂದ ಅವನ ತಲೆ ಮೇಲೆ ಹಸ್ತ ಇಟ್ಟು ಸಿದ್ಧಾರೂಢಪ್ಪನವರು ಅಂದಾಕ್ಷಣ ಚನ್ನಮಲ್ಲಪ್ಪ ನಿದ್ದೆಯಲ್ಲಿ ಎದ್ದಂತೆ ಎಚ್ಚರ ಆಗ್ತಾನ ಯಪ್ಪ ಇವತ್ತು ನಿನ್ನೆ ಸ್ವಲ್ಪ ಊಟ ಜಾಸ್ತಿ ಆಯ್ತು ಹೀಗಾಗಿ ಇವತ್ತು ನಿಮಗೆ ಬೇಗ ಹೇಳಲಿಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮೆ ಮಾಡ್ರಿ ಅಂತಂದು ಚನ್ನಮಲ್ಲಪ್ಪ ಹೇಳ್ತಾನೆ ಅವ್ನು ಕಬ್ರ ಇರೋದಿಲ್ಲ ಅವ ಕಡ್ದದ ನಿನ್ನ ರಾತ್ರಿ ಹಿಂಗಾಗಿತ್ತು ಅವ್ನು ಕಡ್ದದ ಅಂತಂದು ಅವ್ನು ಕಬ್ರೇ ಇರೋದಿಲ್ಲ
ಅವನು ಕಡದದಂತಂದ ಕಬರೇ ಇರೋದಿಲ್ಲ ಚನ್ನಮಲ್ಲಪ್ಪಗ ಅವನ ಕಬರು ಅವನ ಜ್ಞಾನ ಎಲ್ಲಿತ್ತಂದ್ರೆ ಸಿದ್ಧಾರೂಢರ ಪಾದದಲ್ಲೇ ಇತ್ತು ಆಗ ಸಿದ್ಧಾರೂಢಪ್ಪನವರು ಹೇಳ್ತಾರೆ ಉಚ್ಚ ನೀನು ಯಾವ ಬರ ಆಯ್ತಿತ್ತು ಗೊತ್ತೈತಿ ಮತ್ತು ಆವ ಜಗ್ಗೇದಿ ಹಾವು ಕಡದೈತಿ ಹಿಂಗಾಗಿ ನಿನ್ನ ಪ್ರಾಣ ಪಕ್ಷಿ ಹೋಗಿತ್ತು ಮತ್ತು ಅದನ್ನು ಕರ್ಕೊಂಡು ಬನ್ನಿ ಅಂತ ಸಿದ್ಧಾರೂಢಪ್ಪನವ್ರು ನಗ್ತಾ ಹೇಳ್ತಾರೆ ಆಗ ಚನ್ನಮಲ್ಲಪ್ಪ ಹೇಳ್ತಾನೆ ಯಪ್ಪ ಈ ಜೀವ ನಿಂದು ರೀ ಈ ಜೀವ ನಿಂದು ಈ ಜೀವವನ್ನು ರಕ್ಷಿಸ್ತಕ್ಕಂಥದ್ದು ನಿನ್ನವನೆ ರೀ ನಿನ್ನ ಭಕ್ತನ ನೀನೇ ರಕ್ಷಣೆ ಮಾಡಬೇಕು ನಿನ್ನ ಭಕ್ತನ ಜೀವವನ್ನು ನೀನೇ ಕಾಪಾಡಬೇಕು ನಿನ್ನ ಮಗ ಇದೆ ಆ ಮಗ ಆದವ ತಂದೆ ಆದವನ ಮಗನ ಕಾಪಾಡಬೇಕು ನೀನೇ ಕಾಪಾಡಬೇಕು ವರ್ತ್ ಮತ್ತಾರು ಕಾಪಾಡ್ತಾರೆಪ್ಪ ಅಂತಂದು ಸಿದ್ಧಾರೂಢರ ಪಾದಕ್ಕೆ ಬೀಳ್ತಾನ್ರಿ ಚನ್ನಮಲ್ಲಪ್ಪ ಎಂಥ ಶಕ್ತಿ ಎಂಥ ಬಾಂಧವ್ಯ ಇದು ಗುರು ಶಿಷ್ಯರದು ಚನ್ನಮಲ್ಲಪ್ಪ ಸಿದ್ಧಾರೂಢರಿಗೆ ಹಾವು ಕಡಿತು ಅಂತಂದ ಜಗ್ಗಿದ ಆ ಕಡದಂತ ಅವನ ಸಿದ್ಧಾರೂಢಪ್ಪನವರು ಕಡದಂತ ಹಾವಿಗೆ ಪ್ರಾಣವಾದಂತ ಚನ್ನಮಲ್ಲಪ್ಪನನ್ನ ಬದುಕಿಸಿದ್ರಲ್ಲ ಸಿದ್ಧಾರೂಢಪ್ಪನವ್ರು ಎಂಥ ಮಹಾತ್ಮರ್ರಿ ಇದು ಎಂಥ ಮಹಾತ್ಮರ ಆಟ ಇದೆ ಅನ್ಬೇಕು ಅದಕ್ಕೆ ಸಜ್ಜನ ಸ್ನೇಹಿತರೆ ಮಹಾತ್ಮರ ಆಟ ಯಾರಿಗೂ ತಿಳಿದಿಲ್ಲ ಸಿದ್ಧಾರೂಢರ ಪವಾಡದಲ್ಲಿಲ್ಲ ಯಾರಿಗೂ ತಿಳಿದಲ್ಲ ತಿಳಿದವರಿಗೆ ತಿಳಿದತ್ತಿ ತಿಳಿದವ್ರು ತಿಳಿದಿಲ್ಲ ಮುಗಿಸಿದ್ರೆ ಮುಗಿತೈತಿ ಬೆಳೆಸಿದ್ರೆ ಬೆಳತನ ಬೆಳಕಾಗಿ ಆರುಣ ಜ್ಯೋತಿಯಾಗಿ ಭಕ್ತರ ಮನೆ ಮನೆ ಬೆಳಗ್ತದೆ ಅಂತಕ್ಕಂಥ ಒಂದು ಮಾತಿನಂತೆ ಇವತ್ತಿನ ದೇವನ್ನ ಮುಗಿಸ್ತಾ ಇದ್ದೇನೆ. ನಾವು ನೀವುಗಳು ಹೆಂಗೆ ಭಕ್ತಿ ಮಾಡ್ಬೇಕಂದ್ರೆ ಹಂಗೆ ಅದೇ ರೀತಿ ಚನ್ನಮಲ್ಲಪ್ಪನ ರೀತಿಯನ್ನೇ ನಾವು ನೀವು ಭಕ್ತಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದೇವನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ.